ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡ. ನಾನು ನವಿತಾ ಜೈನ್. ಫಲಿತಾಂಶಕ್ಕೂ ಮುನ್ನ ತೆಲಂಗಾಣದಲ್ಲಿ ಆಪರೇಷನ್. ಕಾಂಗ್ರೆಸ್ ಅನ್ನ ಗೆಲ್ಲುವ ಅಭ್ಯರ್ಥಿಗಳಿಗೆ ಭರ್ಜರಿ ಆಫರ್ ಅನ್ನ ನೀಡಲಾಗಿದೆಯಂತೆ. ತೆಲಂಗಾಣದಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ಆಹ್ವಾನ ಬಂದಿದೆ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ತೆಲಂಗಾಣದಲ್ಲಿ ಆಪರೇಷನ್ ಆರಂಭ ಆಯ್ತಾ, ಇನ್ನೂ ಕೂಡ ಫಲಿತಾಂಶ ಬಂದಿಲ್ಲ. ಆದರೆ ಸಮೀಕ್ಷಾ ಫಲಿತಾಂಶಗಳ ಆಧಾರದ ಮೇಲೆ ಈಗ ಒಂದು ವೇಳೆ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆದರೆ ಆಪರೇಷನ್ ಮಾಡೋದ್ರ ಮೂಲಕ ಸರ್ಕಾರ ರಚನೆಗೆ ಪ್ರಯತ್ನಗಳಂತೂ ಅಲ್ಲಿ ನಡೀತಾ ಇದೆ. ಸಂಜೆ ಸಚಿವ ಡಿ ಕೆ ಶಿವಕುಮಾರ್ ಹಾಗೆಯೇ ಜಮೀರ್ ಅಹಮದ್ ಖಾನ್ ಹೈದರಾಬಾದ್ಗೆ ತೆರಳುತ್ತಿದ್ದಾರೆ. ಕೆ ಸಿ ವೇಣುಗೋಪಾಲ್ ಸೂಚನೆಯ ಮೇರೆಗೆ ಪ್ರಯಾಣವನ್ನ ಬೆಳೆಸಿದ್ದು ಅತಂತ್ರ ವಿಧಾನಸಭೆ ಸೃಷ್ಟಿಯಾದರೆ ಸರ್ಕಾರ ರಚನೆ ಬಗ್ಗೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ನಡೆಸಲಾಗಿದ್ದಾರೆ. ಸಚಿವ ಬಿ ನಾಗೇಂದ್ರ ಸೇರಿದಂತೆ 10 ನಾಯಕರು ಈಗಾಗಲೇ ತೆಲಂಗಾಣದತ್ತ ತೆರಳುತ್ತಿದ್ದಾರೆ. ಗೆಲ್ಲೋ ಚಾನ್ಸ್ ಇರೋರನ್ನ ಹಿಡಿದಿಟ್ಟುಕೊಳ್ಳುವ ಬಗ್ಗೆನೂ ಸಮಾಲೋಚನೆಯನ್ನ ಮಾಡಲಿದ್ದಾರೆ. ಆಪರೇಷನ್ ಬೀತಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಇಲ್ಲಿನ ಸಚಿವರುಗಳು ಅಲ್ಲಿಗೆ ಹೋಗಿ ಸರ್ಕಾರ ರಚನೆ ಮಾಡೋದ್ರ ಬಗ್ಗೆ ಕೂಡ ಈಗ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ. 2014ರಿಂದ ಅಂದ್ರೆ ಈಗ ಮೂರನೇ ಬಾರಿಗೆ ಅಲ್ಲಿ ತೆಲಂಗಾಣ ರಾಜ್ಯ ರಚನೆ ಆದ ಬಳಿಕ ಮೂರನೇ ಬಾರಿಗೆ ಎಲೆಕ್ಷನ್ ಆಗ್ತಾ ಇರುವಂತದ್ದು 2014, 2018 ಹಾಗೇನೆ 2023 ಎರಡು ಬಾರಿ ಕೂಡ BRS ಅಲ್ಲಿ ಸರ್ಕಾರವನ್ನ ರಚನೆ ಮಾಡಿರೋದು. ಕೆ ಚಂದ್ರಶೇಖರ್ ರಾವ್ ಅವರ ಮುಖ್ಯಮಂತ್ರಿಯಲ್ಲಿ ಈ ಒಂದು ಚುನಾವಣೆ ನಡೆದಿರೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಆದರೆ ಈ ಸಲ ಈಗಾಗಲೇ ಆಡಳಿತ ವಿರೋಧಿ ಅಲೆ ಇರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವನ್ನು ಸಾಧಿಸುತ್ತೆ ಅನ್ನುವಂತಹ ಒಂದು ಸಮೀಕ್ಷೆ ಕೂಡ ಹೇಳಿರೋದ್ರಿಂದ ಈಗ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕಾಂಗ್ರೆಸ್ ಮಾಡಿಕೊಳ್ತಿದೆ. ರೆಸಾರ್ಟ್ಗಳೆಲ್ಲ ಬುಕ್ ಆಗಿದೆ, ಅಲ್ಲಿನ ಆಪರೇಷನ್ ಆದ್ರೆ ತಾವೇ ಮುಂದಾಳ ವಹಿಸ್ಕೊಂಡು ಮಾಡ್ತೀರಿ ಅಂತ. ಯಾವ ರೆಸಾರ್ಟ್ ಮಾಡಿದ್ರೆ? ಸದ್ಯಕ್ಕೆ ಈಗ ಹೋಗ್ತಾ ಇದೀನಿ, ಇದನ್ನೆಲ್ಲ ಮುಗಿಸ್ಬಿಟ್ಟು ಸೀದಾ ನಾನು ಹೈದರಾಬಾದ್ ಹೋಗ್ತಾ ಇದೀನಿ, ಬೇಕಾದ್ರೆ ನೀವು ಬನ್ನಿ. ರೆಸಾರ್ಟ್ಗಳೆಲ್ಲ ಬುಕ್ ಆಗಿದೆ, ಅಲ್ಲಿನ ಆಪರೇಷನ್ ಆದ್ರೆ ತಾವೇ ಮುಂದಾಳ ವಹಿಸ್ಕೊಂಡು ಮಾಡ್ತೀರಿ ಅಂತ. ಯಾವ ರೆಸಾರ್ಟ್ ಮಾಡಿದ್ರೆ? ಸದ್ಯಕ್ಕೆ ಈಗ ಹೋಗ್ತಾ ಇದೀನಿ, ಇದನ್ನೆಲ್ಲ ಮುಗಿಸ್ಬಿಟ್ಟು ಸೀದಾ ನಾನು ಹೈದರಾಬಾದ್ ಹೋಗ್ತಾ ಇದೀನಿ, ಬೇಕಾದ್ರೆ ನೀವು ಬನ್ನಿ. ಈಗಾಗಲೇ ಕೂಡ ತೆಲಂಗಾಣದ ಒಂದು ಜೈ ಬೇರೆ ಆಗುತ್ತೆ ಅಂತ ಹೇಳಿ ಎಲ್ಲ ಸಮೀಕ್ಷೆಗಳು ನಮಗೆ ಕಾಂಗ್ರೆಸ್ ಪರವಾಗಿದೆ ಅಂತ ಹೇಳಿ, ಆದ್ರೆ 100ಕ್ಕೆ 100 ವರ್ಷ ಸಮೀಕ್ಷೆಗಳು ನಿಜ ಆಗುತ್ತೆ ಅಂತ ಹೇಳಿ ನಂಬಿಕೆ ಇದೆ. ಇವತ್ತು ನಮ್ಮ ಕಾಂಗ್ರೆಸ್ ACC ಕಡೆಯಿಂದ ಕೂಡ ಎಲ್ಲರನ್ನ, ಅಂದ್ರೆ ಕಳೆದ ಬಾರಿ ಯಾರ್ಯಾರು ಶಾಸಕರು ಹೋಗಿದ್ದೀರೋ, ಯಾರ್ಯಾರು ಮಂತ್ರಿಗಳಲ್ಲಿ ಹೋಗಿ ಕೆಲಸ ಮಾಡಿದಿರೋ ಅವ್ರಿಗೆಲ್ಲ ಕೂಡ ಸಾಯಂಕಾಲದೊಳಗಡೆ ಅಲ್ಲಿ ಸೇರ್ಕೊಳ್ಳಿ ಅಂತ ಹೇಳಿ. ಆಪರೇಷನ್ ಹಸ್ತ ಅಂತ ನಮ್ಮ ಭಯ ಏನಿದೆ ಅಂದ್ರೆ BJP ಅವರು ಮತ್ತು ಈ ದೇಶವನ್ನು ಕೆಟ್ಟಗಳಿಗೆ ಅಂದ್ರೆ ಕೆಟ್ಟ ಇದಕ್ಕೆ ದುಡಿದಂತ ದುಡ್ಡ ಇಟ್ಟಿದ್ದಾರೆ BJP ಅವರು ಮತ್ತು BRS ಅವರು. ಅವರಿಬ್ರು ಸೇರಿ ಏನನ್ನ ಮಾಡ್ತಾರಂತೇಳಿ ನಮ್ಮ ಕ್ಯಾಂಡಿಡೇಟ್ಗಳಿಗೆ ಏನಾದರೂ ಬೆದರಿಸ್ಬೋದು ಅಂತೇಳಿ ನಾವು ರಕ್ಷಣೆ ಕೂಡ ಹೋಗ್ತಾ ಇದ್ದೀವಿ, ಕರ್ಕೊಂಡು ಹೋಗ್ಬೋದು. ನಮಗೆ 4 ರಾಜ್ಯಗಳಲ್ಲಿ ಜಯ ಸಿಗುತ್ತೆ, ಮಿಜೋರಾಂನಲ್ಲಿ ಅತಂತ್ರ ಆಗಬಹುದು, ಇದು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಂಬಿಕೆ ಭರವಸೆ. ಈ ಹೇಳಿಕೆಯನ್ನ ಅವರು ಕೊಟ್ಟಿದ್ದಾರೆ. ಆಯಾಯ ರಾಜ್ಯಗಳ ನಾಯಕರ ಜೊತೆ ಮಾತಾಡಿದ್ದೇನೆ, ನಮಗೆ ಬಹುಮತ ಬರುತ್ತೆ ಅಂತ ಹೇಳಿದ್ದಾರೆ ಅಂತ ನಮಗೆ ಆತ್ಮವಿಶ್ವಾಸವಿದೆ ಅಂತ ಹೇಳಿದ್ದಾರೆ AICC ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು. ಫೀಡ್ಬ್ಯಾಕ್ ಬಂದಿದೆ ಈ ಕಾಂಗ್ರೆಸ್ಗೆ 4 ಕಡೆ ನಮಗೆ ಜಯ ಸಿಗುತ್ತೆ ಮತ್ತು ಒಂದು ಕಡೆ ಸ್ವಲ್ಪ ಹಂಗಾಗಬಹುದು ಈ ನಾರ್ತ್ ಈಸ್ಟ್ ಕಡೆ ಅಂತಕ್ಕಂಥ ಮಾಹಿತಿ ಇದೆ. ನೋಡಪ್ಪ, ನಮಗೆ ಬಹುಮತ ಬರ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ. ಅತಂತ್ರ ನಾ ಎಲ್ಲರೂ ನಮ್ಮವರು ಕಾನ್ಫಿಡೆಂಟ್ ಇದ್ದಾರೆ. ಎನಿ ಕಾಸ್ಟ್ ನಮ್ಮ ಪಾರ್ಟಿದವರು ಹೇಳಿದ್ದಾರೆ. ನಾವು ಯಾಕಂದ್ರೆ ನಾನು ಮಾತಾಡಿದ್ದೇನೆ, ಕಮಲ್ನಾಥ್ ಜೊತೆ ಮಾತಾಡಿದ್ದೇನೆ, CLP ಲೀಡರ್ಗಳ ಸರಿ ಮಾತಾಡಿದ್ದೇನೆ, ಅಧ್ಯಕ್ಷರುಗಳು ಏನಿದ್ದಾರೆ ಅವ್ರ ಸರಿ ಮಾತಾಡಿದ್ರು. ಸೊ ಜೂಮ್ ಮೀಟಿಂಗ್ನು ಮಾಡಿದ್ದೇವೆ. ಸೊ ಎಲ್ಲ ಕಡೆ ಅವ್ರು ಹೇಳಿದ್ದಾರೆ ಕಾನ್ಫಿಡೆಂಟ್ ಆಗಿ. ನಾವು ಫೀಡ್ಬ್ಯಾಕ್ ಬಂದಿದೆ ಇವೆಲ್ಲದರ ಬಗ್ಗೆ ಏನಷ್ಟು ಡೀಟೇಲ್ಸ್ ಅನ್ನ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಈಗ ಆಪರೇಷನ್ ಸುಳಿವನ್ನ ಕೂಡ ಈಗ ನೀಡಿರೋದನ್ನ ನಾವು ಗಮನಿಸಬಹುದು. ಡಿ ಕೆ ಶಿ ಅವರು ಕೂಡ ಹೇಳಿದ್ದಾರೆ ಅಲ್ಲಿ ನಮ್ಮ ಅನೇಕ ಅಭ್ಯರ್ಥಿಗಳಿಗೆ ಆಫರ್ ಅನ್ನ ನೀಡಲಾಗ್ತಾ ಇದೆ ಅಂತ ಹೇಳಿ. ಅಂದ್ರೆ ಸಮೀಕ್ಷೆಗಳು ಕೂಡ ಕಾಂಗ್ರೆಸ್ ಪರವಾಗಿ ಬಂದಿರೋದ್ರಿಂದ ಕಾಂಗ್ರೆಸ್ನ ಸಿದ್ಧತೆಗಳು ಹಾಗೇನೆ ಆಪರೇಷನ್ಗೆ ಅಲ್ಲಿ ನಡೀತಾ ಇರುವಂತಹ ತಯಾರಿಗಳ ಬಗ್ಗೆ ಮಾತನಾಡೋದಾದ್ರೆ
ನವಿತಾ ಜೈನ್ ಬಹಳ ಮುಖ್ಯವಾಗಿ ಕಳೆದ ಕರ್ನಾಟಕ ಅಸೆಂಬ್ಲಿ ಚುನಾವಣೆ ಇದೆಯಲ್ಲ ಅದು ಬಿಜೆಪಿಗೆ ಲೋನ್ ಕಡೆ ಮರ್ಮಾಘಾತ, ಇದರ ಬೆನ್ನಲ್ಲೇ ಇದೀಗ ನೆರೆಯ ಪಂಚರಾಜ್ಯಗಳಲ್ಲಿ ನಡೆದಂತ ಒಂದು ಚುನಾವಣೆ ಇದೆಯಲ್ಲ, ಆ ಚುನಾವಣೋತ್ತರ ಸಮೀಕ್ಷೆಗಳು ಕೂಡ ಎಲ್ಲೊಂದು ಕಡೆಯಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಕಾಂಗ್ರೆಸ್ ಸರಳ ಬಹುಮತವನ್ನು ಪಡೆಯುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಮೀಕ್ಷಾ ವರದಿಗಳು ಕೂಡ ಬಂದಿದ್ದಾವೆ. ಸೊ ಇದು ಎಲ್ಲೊಂದು ಕಡೆಯಾಗಿ ಬಿಜೆಪಿ ಹೈಕಮಾಂಡ್ಗೆ ಒಂದು ರೀತಿಯ ದೊಡ್ಡ ತಲ್ಲವಾಗಿರ್ತಕ್ಕಂಥದ್ದು. ಈ ನಡುವೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಎಲ್ಲೊಂದು ಕಡೆಗೆ ಒಂದು ರೀತಿಯ ಆತಂಕ ಶುರುವಾಗಿರ್ತಕ್ಕಂಥದ್ದು. ಅದೇನು ಬಿಜೆಪಿ ಏನು ಆಪರೇಷನ್ ಕಮಲವನ್ನು ಮಾಡಬಹುದು ಅನ್ನುವಂಥ ಒಂದು ಆತಂಕ ಇದೆ. ಇದಕ್ಕೆ ಪೂರಕವೆಂಬಂತೆ ಕರ್ನಾಟಕದ ಇಬ್ಬರು ಪ್ರಭಾವಿ ನಾಯಕರಿಬ್ಬರನ್ನು ತೆಲಂಗಾಣಕ್ಕೆ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಅದರಂತೆ ಉಪಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಇಂದು ಸಂಜೆ ಏನು ಹೈದರಾಬಾದ್ಗೆ ತೆರಳಲಿದ್ದಾರೆ. ಈ ನಡುವೆ ಏನು ವಸತಿ ಸಚಿವ ಜಮೀರ್ ಅಹಮದ್ ಅವರು ಕೂಡ ಇವತ್ತು ತುರ್ತು ಬುಲಾವ್ ಹಿನ್ನೆಲೆಯಲ್ಲಿ ಹೈದರಾಬಾದ್ಗೆ ತೆರಳಿದ್ದಾರೆ. ಯಾಕಂತ ಹೇಳಿದ್ರೆ ಏನು AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರು ಇಂದು ಬೆಳಗ್ಗೆ ಸಚಿವ ಜಮೀರ್ ಅಹಮದ್ ಅವರಿಗೆ ತುರ್ತು ಕರೆಯನ್ನು ಮಾಡೋದ್ರ ಮುಖಾಂತರ ಏನು ನೀವು ಕೂಡಲೇ ಹೈದರಾಬಾದ್ಗೆ ತೆರಳಿ ಅಲ್ಲಿ ಗೆಲ್ಲಬಹುದಾದಂಥ ಶಾಸಕರನ್ನು ಗೆಲ್ಲಬಹುದಾದಂಥ ಅಭ್ಯರ್ಥಿಗಳನ್ನು ಈಗಲಿಂದಲೇ ಏನು ಸಂಪರ್ಕ ಮಾಡಿ ಅವರೆಲ್ಲರನ್ನು ಕೂಡ ಒಂದು ಕಡೆ ಸೇರಿಸಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಎನ್ನಲಾಗ್ತದೆ. ಸೊ ಹೀಗಾಗಿ ಹೈಕಮಾಂಡ್ ಕೊಟ್ಟಂಥ ಒಂದು ಸೂಚನೆ ಹಿನ್ನೆಲೆಯಲ್ಲಿ ಇವತ್ತು ದಿಢೀರನೇ ಹೈದರಾಬಾದ್ಗೆ ಪ್ರಯಾಣವನ್ನು ಜಮೀರ್ ಅಹಮದ್ ಅವರು ಬೆಳೆಸಿರ್ತಕ್ಕಂಥದ್ದು. ಈ ನಡುವೆ KPCC ಅಧ್ಯಕ್ಷ DK ಶಿವಕುಮಾರ್ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಜನಸಂಪರ್ಕ ಸಭೆಯನ್ನು ನಡೆಸ್ತಾ ಇದ್ದಾರೆ. ಆ ಬಳಿಕ ಸಂಜೆ ವೇಳೆಗೆ ಅವರು ಹೈದರಾಬಾದ್ನತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಇದಕ್ಕೆ ಪೂರಕವೆಂಬಂತೆ ಇವತ್ತು DK ಶಿವಕುಮಾರ್ ಅವರು ಖುದ್ದಾಗಿ ಹೇಳಿದರು, ನಾನು ಹೈದರಾಬಾದ್ಗೆ ಹೋಗಲ್ಲ ಅಂತ ಏನು ಹೇಳೋದಿಲ್ಲ, ಹೈದರಾಬಾದ್ಗೆ ಹೋಗುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಯಾಕಂತ ಹೇಳಿದ್ರೆ ತೆಲಂಗಾಣದಲ್ಲಿ ಈಗಾಗಲೇ ಏನು ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂಥ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಸಮೀಕ್ಷಾ ವರದಿಗಳು ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ ಅಂತ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಅಲ್ಲಿ ಆಪರೇಷನ್ ಕಮಲ ನಡೆಯುವಂಥ ಒಂದು ಮಾತನ್ನು ನಾವು ತಳ್ಳಿ ಹಾಕುವಂತಿಲ್ಲ ಅನ್ನುವಂಥ ಮಾತನ್ನು ಕೂಡ ಅಲ್ಲಿ ಹೇಳಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಖುದ್ದು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅಂದರೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ 4 ರಾಜ್ಯಗಳಲ್ಲಿ ನಾವು ಗೆಲುವನ್ನು ಸಾಧಿಸ್ತೀವಿ ಅಂದರೆ ಮಿಜೋರಾಂ ಉತ್ತರ ಭಾರತದಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ಬೋದು ಅಂದರೆ ಹಂಗ್ ಅಸೆಂಬ್ಲಿ ಬರ್ಬೋದು ಅನ್ನುವಂಥ ನಿಟ್ಟಲ್ಲಿ ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಏನು ಪಂಚರಾಜ್ಯಗಳಲ್ಲಿ ಅಧಿಕಾರವನ್ನು ಹಿಡಿಯುವಂಥ ಉತ್ಸಾಹದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ಗೆ ಎಲ್ಲೊಂದು ಕಡೆಗೆ BJPಯ ಆಪರೇಷನ್ ಕಮಲದ ಭೀತಿ ಶುರುವಾಗಿದೆಯಾ ಅಂಥದ್ದೊಂದು ಚರ್ಚೆಗೆ ಪೂರಕವಾಗಿ ಕರ್ನಾಟಕದ ಪ್ರಭಾವಿ ನಾಯಕರಿಬ್ಬರನ್ನು ತೆಲಂಗಾಣಕ್ಕೆ ನಿಯೋಜನೆ ಮಾಡಿರುವಂಥದ್ದು ತುಂಬ ಸಾಕ್ಷೀಕರಿಸುತ್ತೆ. ನವಿತಾ ಜೈನ್. ಓಕೆ, ಹಾಗೆ ಸಂಪರ್ಕದಲ್ಲಿ ರೀತಿಮೇಗೌಡ್ರೆ.